ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರ ಫುಲ್ ನ್ಯೂಸ್ ಆರಂಭದಲ್ಲೇ ಒಂದು ಆಘಾತಕಾರಿ ಸುದ್ದಿ ಕ್ರಿಕೆಟ್ ದಂತಕತೆ ಅದರೊಳಗೆ ಕೂಡ ಸ್ಪಿನ್ ದಂತಕತೆ ಶೇನ್ ವಾರ್ನ್ ಇನ್ನಿಲ್ಲ ಐವತ್ತೆರಡು ವರ್ಷದ ಶೇನ್ ವಾರ್ನ್ ಅವರ ಮೃತದೇಹ ಥಾಯ್ಲೆಂಡ್ನ ಅವರ ಬಂಗಲೆಯಲ್ಲಿ ಪತ್ತೆಯಾಗಿದೆ ಹೃದಯಾಘಾತ ಉಂಟಾಗಿ ಅವರು ಮೃತಪಟ್ಟಿದ್ದಾರೆ ಅಂತ ಈಗ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ಆಸ್ಟ್ರೇಲಿಯಾ ತಂಡದ ಪರವಾಗಿ ಆಡ್ತಾ ಇದ್ದ ಶೇನ್ ವಾರ್ನ್ ಟೆಸ್ಟ್ ಮ್ಯಾಚ್ ಗಳನ್ನ ಆಡಿದ್ರು ನೂರ ತೊಂಬತ್ನಾಲ್ಕು ಏಕದಿನ ಪಂದ್ಯಗಳನ್ನ ಅವರು ಆಡಿದ್ರು ನೂರ ನಲವತ್ತೈದು ಟೆಸ್ಟ್ ಮ್ಯಾಚ್ ಗಳಲ್ಲಿ ಏಳ್ನೂರ ಎಂಟು ವಿಕೆಟ್ ಗಳನ್ನ ಪಡೆದಿದ್ರು ಶೇನ್ವಾನ್ ತಮ್ಮ ಅದ್ಭುತ ಲೆಗ್ ಸ್ಪಿನ್ ಮೂಲಕ ಕ್ರಿಕೆಟ್ ಜಗತ್ತಿನಾದ್ಯಂತ ಮೋಡಿ ಮಾಡಿದ್ರು ಅವರು ನೂರ ತೊಂಬತ್ನಾಲ್ಕು ಏಕದಿನ ಪಂದ್ಯಗಳಲ್ಲಿ ಶೇನ್ವಾನ್ ಇನ್ನೂರ ತೊಂಬತ್ಮೂರು ವಿಕೆಟ್ಗಳನ್ನು ಪಡೆದಿದ್ದರು ಈ ಮೂಲಕ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಸಾವಿರದ ಒಂದು ವಿಕೆಟ್ಗಳನ್ನು ಪಡೆದಂತಹ ದಾಖಲೆಯನ್ನು ಶೇನ್ವಾನ್ ಮಾಡಿದರು ಶೇನ್ವಾನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂವತ್ತೇಳು ಬಾರಿ ಐದು ವಿಕೆಟ್ ಸಾಧನೆ ಮಾಡಿದ್ರು ಹತ್ತು ಬಾರಿ ಹತ್ತು ವಿಕೆಟ್ ಸಾಧನೆ ಮಾಡಿದ್ರು ಹಾಗೆ ಒನ್ ಡೇನಲ್ಲಿ ಒಂದು ಬಾರಿ ಐದು ವಿಕೆಟ್ ಸಾಧನೆಯನ್ನ ಅವರು ಮಾಡಿದರು ಏನು ನಲ್ಲಿ ಶೇನ್ ವಾರ್ನ್ ಅವರ ಬೆಸ್ಟ್ ಬೌಲಿಂಗ್ ಒಂದು ನಲ್ಲಿ ಎಪ್ಪತ್ತೊಂದು ಗಳಿಗೆ ಎಂಟು ವಿಕೆಟ್ ಹಾಗೆ ಏಕದಿನ ಪಂದ್ಯದಲ್ಲಿ ಮೂವತ್ ಮೂರಕ್ಕೆ ಐದು ವಿಕೆಟ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಏನು ಸ್ನೇಹಿತರೆ ವಿಶ್ವಸಂಸ್ಥೆಯ ಮಗದೊಂದು ಯುಕ್ರೇನ್ ಕುರಿತ ಮತದಾನದಿಂದ ಭಾರತ ದೂರ ಉಳಿದಿದೆ ಅಮೆರಿಕದ ಮಾನವ ಹಕ್ಕು ಆಯೋಗ ನಲ್ಲಿ ಮಾನವ ಹಕ್ಕುಗಳ ಪರಿಸ್ಥಿತಿ ಕುರಿತು ತುರ್ತಾಗಿ ತನಿಖೆ ನಡೆಸೋಕೆ ಸ್ವತಂತ್ರ ಆಯೋಗವನ್ನು ರಚಿಸಬೇಕು ಅನ್ನೋ ನಿರ್ಣಯವನ್ನು ಮಂಡಿಸ್ತು ಮೂವತ್ತೆರಡು ಮತಗಳ ಬೆಂಬಲದಿಂದ ಈ ನಿರ್ಣಯ ಅಂಗೀಕಾರ ಆದರೆ ರಷ್ಯಾ ಮತ್ತು ಎರಿಟ್ರಿಯಾ ವಿರುದ್ಧ ಮತ ಹಾಕಿದ್ವು ಇನ್ನು ಭಾರತ ಪಾಕಿಸ್ತಾನ ಚೀನಾ ಸುಡಾನ್ ವೆನಜ್ವೆಲಾ ಸೇರಿದಂತೆ ಹದಿಮೂರು ಸದಸ್ಯ ರಾಷ್ಟ್ರಗಳು ಮತದಾನದಿಂದ ಗೈರು ಹಾಜರಾದವು ಏನೋ ಈ ನಡುವೆ ಯುಕ್ರೇನ್ನ ವಿದೇಶಾಂಗ ಮಂತ್ರಿ ಡಿಮಿಟ್ರೋ ಕುಲೇಬಾ ರಷ್ಯಾ ಸೈನಿಕರು ಯುಕ್ರೇನ್ ನಗರಗಳಲ್ಲಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಲಂಡನ್ನ ಚಾತಮ್ ಹೌಸ್ ನಲ್ಲಿ ನಡೆದ ಈವೆಂಟ್ ಒಂದರಲ್ಲಿ ಮಾತನಾಡಿರುವವರು ಅವರು ನಿಮ್ಮ ನಗರಗಳ ಮೇಲೆ ಸ್ಫೋಟಕಗಳು ಸುರಿತಾ ಇದ್ದಾಗ ನಿಮ್ಮ ನಗರದ ಮಹಿಳೆಯರ ಮೇಲೆ ರಷ್ಯನ್ ಸೈನಿಕರು ಅತ್ಯಾಚಾರ ನಡೆಸುತ್ತಿರುವಾಗ ಅಂತಾರಾಷ್ಟ್ರೀಯ ಕಾನೂನಿನ ದಕ್ಷತೆ ಬಗ್ಗೆ ಮಾತನಾಡೋದು ತುಂಬಾ ಕಷ್ಟ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಯುಕ್ರೇನ್ ಮೇಲೆ ದಾಳಿ ಮಾಡೋ ಪ್ಲಾನ್ ಬಗ್ಗೆ ಕ್ಯಾಬಿನೆಟ್ಗೂ ಗೊತ್ತಿರಲಿಲ್ಲ ಅನ್ನೋ ವಿಚಾರ ಹೊರಬಿದ್ದಿದೆ ಪುಟಿನ್ ಪೂರ್ವ ಯುಕ್ರೇನ್ನ ಎರಡು ಪ್ರದೇಶಗಳನ್ನ ಪ್ರತ್ಯೇಕ ಸ್ವಾಯತ್ತ ಪ್ರದೇಶಗಳಾಗಿ ಘೋಷಿಸುವ ಬಗ್ಗೆ ಮಾಹಿತಿ ಇತ್ತು ಆದರೆ ಇಡೀ ಯುಕ್ರೇನ್ ಮೇಲೆ ಸೇನಾ ಕಾರ್ಯಾಚರಣೆ ಘೋಷಿಸಿದಾಗ ಇಡೀ ಕ್ಯಾಬಿನೆಟ್ ದಿಗ್ಭ್ರಮೆಗೊಳಗಾಗಿತ್ತು ಅಂತ ವರದಿಯಾಗಿದೆ ರಷ್ಯಾದ ಟಾಪ್ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇರಲಿಲ್ಲ ಇದೇ ಕಾರಣಕ್ಕೆ ರಷ್ಯಾ ಮೇಲೆ ಪಾಶ್ಚಿಮಾತ್ಯ ದೇಶಗಳಿಂದ ಹೇರಲಾದ ನಿರ್ಬಂಧಗಳನ್ನು ಎದುರಿಸೋಕೆ ರಷ್ಯನ್ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ತಯಾರೇ ಇರಲಿಲ್ಲ ಅಂತ ಗೊತ್ತಾಗಿದೆ ಇದರಿಂದ ಸಿಟ್ಟಿಗೆದ ಅಧಿಕಾರಿಗಳು ಸಾಮೂಹಿಕ ರಾಜೀನಾಮೆಯ ಬೆದರಿಕೆಯನ್ನು ಕೂಡ ಹಾಕೋಕೆ ಮುಂದಾಗಿದ್ರು ಆದರೆ ಅದನ್ನು ಕೂಡ ಪುಟಿನ್ ದೇಶ ದ್ರೋಹ ಅಂತ ಪರಿಗಣಿಸಿ ಜೈಲಿಗೆ ಹಾಕ್ತಾರೆ ಅನ್ನೋ ಭಯದಲ್ಲಿ ಸುಮ್ಮನಾದ್ರು ಅಂತ ಕೂಡ ಮಾಹಿತಿ ಬರ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳ ದೊಡ್ಡ ಮಟ್ಟದ ಹಣಕಾಸಿನ ನಿರ್ಬಂಧ ಸುಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ರಷ್ಯಾದ ಬ್ಯಾಂಕ್ಗಳನ್ನು ಹೊರಗಿಡೋ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ರಷ್ಯನ್ ಅಧಿಕಾರಿಗಳು ಯೋಚನೆ ಕೂಡ ಮಾಡಿರಲಿಲ್ಲ ಅಂತ ಗೊತ್ತಾಗಿದೆ ರಷ್ಯನ್ ಸೈನಿಕರು ಯುಕ್ರೇನ್ನ ಮೈಕೋಲಾಯವ್ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಸ್ಥಳೀಯ ಆಡಳಿತ ಮಾಹಿತಿ ನೀಡಿದೆ ಆನ್ಲೈನ್ನಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಜಾರಿ ಮಾಡಿರೋ ರಾಜ್ಯಪಾಲ ವಿಟಾಲಿ ಕಿಮ್ ನಗರಕ್ಕೆ ರಷ್ಯನ್ ಸೇನೆ ಎಂಟ್ರಿ ಕೊಟ್ಟಿದ್ದು ಯುದ್ಧ ಜಾರಿಯಲ್ಲಿದೆ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ ದಕ್ಷಿಣ ಯುಕ್ರೇನ್ನಲ್ಲಿರೋ ಈ ನಗರ ಒಡೆಸ್ಸಾಗೆ ಹೋಗುವ ದಾರಿಯಲ್ಲಿ ಸಿಗುತ್ತೆ ಒಡೆಸಾ ಯುಕ್ರೇನ್ನ ಮೂರನೇ ಅತಿದೊಡ್ಡ ನಗರವಾಗಿದ್ದು ಪ್ರಮುಖ ಬಂದರು ಕೂಡ ಇಲ್ಲಿದೆ ಹೀಗಾಗಿ ರಷ್ಯನ್ ಸೇನೆ ಮೈಕೋಲಾಯವ್ ನಗರಕ್ಕೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಒಡೆಸಾ ಕೂಡ ಅಪಾಯದ ನೆರಳಿಗೆ ಬಂದಿದೆ ಏನೋ ರಷ್ಯಾ ಯುಕ್ರೇನ್ ಯುದ್ಧ ಭೀಕರ ಸ್ವರೂಪ ಪಡಿತಾ ಇದ್ದಾಗ ಈತ ಅಮೆರಿಕದ ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರಗಳು ಈಗ ಯುಕ್ರೇನ್ ಸೈನಿಕರ ಕೈ ಸೇರ್ತಾ ಇವೆ ಸುಮಾರು ಒಂಬತ್ತು ದಿನದಿಂದ ನೀನ ನಾನಾ ಅಂತ ಹೋರಾಡ್ತಿರೋ ಎರಡೂ ಸೈನ್ಯಗಳು ಯುಕ್ರೇನ್ನಲ್ಲಿ ರಕ್ತದ ಓಕುಳಿಯನ್ನೇ ಹರಿಸ್ತಾ ಇವೆ ಯುಕ್ರೇನ್ ಮನವಿ ಮೇರೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರ ಪೂರೈಸುತ್ತಾ ಇವೆ ಅಮೆರಿಕ ಕೂಡ ದೊಡ್ಡ ಮಟ್ಟದಲ್ಲಿ ಯುಕ್ರೇನ್ಗೆ ಕ್ಷಿಪಣಿಗಳನ್ನು ಪೂರೈಸ್ತಾ ಇದೆ ಅನ್ನೋದು ಈಗ ಗೊತ್ತಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಜರ್ನಲಿಸ್ಟ್ ಜಾಕ್ ಮಾಫಿ ಯುಕ್ರೇನ್ ಮುನ್ನೂರು ಜಾವ್ಲಿನ್ ಮಿಸೈಲ್ಗಳನ್ನು ಉಡಾವಣೆ ಮಾಡಿದ್ದು ಅದರಲ್ಲಿ ವೆಹಿಕಲ್ ವೆಹಿಕಲ್ಗಳನ್ನು ನಾಶ ಮಾಡಿದೆ ಅಂದರೆ ಸ್ಟ್ರೈಕ್ ರೇಟ್ ತೊಂಬತ್ ಮೂರು ಪರ್ಸೆಂಟ್ ನಷ್ಟಿದೆ ಅಂತ ಕೂಡ ಅವರು ಮಾಹಿತಿ ನೀಡಿದ್ದಾರೆ ಭಾರತೀಯ ವಾಯು ಸೇನೆಯ ಎರಡು ಐಎಲ್ ಸೆವೆಂಟಿ ಸಿಕ್ಸ್ ಸಾರಿಗೆ ವಿಮಾನಗಳನ್ನು ರಷ್ಯಾ ರಾಜಧಾನಿ ಮಾಸ್ಕೋಗೆ ಕಳುಹಿಸಲಾಗಿದೆ ಕಾರ್ಕ್ಯೂ ಮತ್ತು ಸುಮಿ ನಗರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೀತಾ ಇದೆ ಇದರ ನಡುವೆ ಭಾರತೀಯರು ಪಶ್ಚಿಮ ಯುಕ್ರೇನ್ ಕಡೆಗೆ ಸಾಗೋಕೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲಿ ಸಿಲುಕಿರೋ ನಾಗರಿಕರನ್ನ ರಷ್ಯಾ ಸೇನೆಯ ಸಹಕಾರದೊಂದಿಗೆ ಮಾಸ್ಕೊಗೆ ಕರ್ಕೊಂಬಂದು ಅಲ್ಲಿಂದ ಭಾರತಕ್ಕೆ ಸ್ಥಳಾಂತರ ಮಾಡೋ ಉದ್ದೇಶದಿಂದ ಈ ಹೆಜ್ಜೆ ಇಡಲಾಗಿದೆ ಅಂದ ಹಾಗೆ ಈ ಎಲ್ ಸೆವೆಂಟಿ ಸಿಕ್ಸ್ ರಷ್ಯಾ ಮೂಲದ ವಿಮಾನಗಳೇ ಆಗಿವೆ ಸದ್ಯಕ್ಕೆ ಭಾರತ ಯುಕ್ರೇನ್ನ ನೆರೆಹೊರೆಯ ದೇಶಗಳಾದ ರೊಮೇನಿಯಾ ಪೋಲೆಂಡ್ ಹಂಗರಿ ಸ್ಲೋವಾಕಿಯಾದಿಂದ ನಾಗರಿಕರನ್ನ ಸ್ಥಳಾಂತರ ಮಾಡ್ತಾ ಇದೆ ನಿನ್ನೆ ಎರಡನೇ ಸುತ್ತಿನ ಮಾತುಕತೆ ನಡೆಸಿದ ರಷ್ಯಾ ಮತ್ತು ಯುಕ್ರೇನ್ ನಾಗರಿಕರ ಸುರಕ್ಷಿತ ಸ್ಥಳಾಂತರಕ್ಕೆ ಅವಕಾಶ ನೀಡೋಕೆ ನಿರ್ಧಾರ ಮಾಡಿದ್ವು ಅದರಂತೆ ಈಗ ಸ್ಥಳಾಂತರಕ್ಕೆ ಅವಕಾಶ ಕೊಡಲಾಗಿದೆ ಯುಕ್ರೇನ್ನ ಕಾರ್ಕೀವ್ ನಲ್ಲಿ ಸಿಲುಕಿರುವ ಭಾರತೀಯರಿಗಾಗಿ ರಕ್ಷಣಾ ಇಲಾಖೆ ಒಂದು ಅಡ್ವೈಸರಿ ಬಿಡುಗಡೆ ಮಾಡಿದೆ ಅದರಲ್ಲಿ ಭಾರತೀಯರು ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ನಗರದಲ್ಲಿ ಮತ್ತಷ್ಟು ಕಠಿಣ ಪರಿಸ್ಥಿತಿ ಎದುರಾಗಿದೆ ಭಾರತದ ಪ್ರತಿಯೊಂದು ತಂಡ ಅಥವಾ ನಾಗರಿಕರು ವೈಟ್ ಫ್ಲಾಗ್ ಅಥವಾ ಬಟ್ಟೆಯನ್ನು ತಮ್ಮೊಂದಿಗೆ ಇಟ್ಕೋಬೇಕು ಟೈಮ್ ಬಂದಾಗ ಅದನ್ನು ಹಾರಿಸಬೇಕು ಅಂತ ಸೂಚಿಸಲಾಗಿದೆ ಆಹಾರವನ್ನು ಸಂರಕ್ಷಿಸಿ ಇಟ್ಕೊಂಡು ಎಲ್ಲರೊಂದಿಗೆ ಆಹಾರ ಮತ್ತು ನೀರನ್ನು ಹಂಚಿಕೊಳ್ಳಿ ಚೆನ್ನಾಗಿ ನೀರು ಕುಡಿದು ಹೈಡ್ರೇಟ್ ಆಗಿರಿ ಅಂದರೆ ನಿರ್ಜಲೀಕರಣ ಆಗಬಾರ್ದು ಚೆನ್ನಾಗಿ ನೀರು ಕುಡಿದಿರಿ ಫುಲ್ ಊಟವನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಸ್ವಲ್ಪ ಊಟ ಇರಿ ಆಗಾಗ ಇದರಿಂದ ಆಹಾರ ಸಾಮಗ್ರಿ ಹೆಚ್ಚು ದಿನಗಳವರೆಗೆ ಬರುತ್ತೆ ಎಮರ್ಜೆನ್ಸಿ ಕಿಟ್ ಒಂದನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ ಅದರಲ್ಲಿ ಗಡಿಯಾರ ಪಾಸ್ಪೋರ್ಟ್ ಐ ಡಿ ಕಾರ್ಡ್ ಔಷಧ ಟಾರ್ಚ್ ಮ್ಯಾಚ್ ಬಾಕ್ಸ್ ಲೈಟರ್ ಕ್ಯಾಂಡಲ್ಸ್ ಕ್ಯಾಶ್ ಎನರ್ಜಿ ಬಾರ್ಸ್ ಹಾಗೆ ಪವರ್ ಬ್ಯಾಂಕ್ಸ್ ನೀರು ಫಸ್ಟ್ ಏಡ್ ಕಿಟ್ ಗ್ಲೌಸ್ ಜಾಕೆಟ್ ಸಾಕ್ಸ್ ಗಳು ಇರಬೇಕು ಅಂತ ಕೂಡ ಹೇಳಲಾಗಿದೆ ಇದನ್ನು ತರೋದು ಎಲ್ಲಿಂದ ಅವರು ಅಂತ ಗೊತ್ತಿಲ್ಲ ಮಾತ್ರ ತೆರೆದ ಜಾಗದಲ್ಲಿ ನೀವಿದ್ರೆ ಹಿಮವನ್ನು ಕರಗಿಸಿ ನೀರು ಮಾಡಿ ಇಟ್ಕೊಳ್ಳಿ ಅಂತ ಕೂಡ ತಿಳಿಸಲಾಗಿದೆ ಅಲ್ಲಿ ಬಹಳ ಕಷ್ಟ ಇದೆ ಪರಿಸ್ಥಿತಿ ಯಾವುದು ಕೂಡ ಅಲ್ಲಿ ಸಿಗ್ತಾ ಇಲ್ಲ ಅಗತ್ಯ ಸಾಮಗ್ರಿಗಳು ಯಾಕಂದರೆ ಇತ್ತೀಚೆಗೆ ಕಾರ್ಕಿ ಇದೇ ರೀತಿ ತಿಂಡಿ ತರೋಕೆ ಹೋದ ಕನ್ನಡಿಗ ವಿದ್ಯಾರ್ಥಿ ನವೀನ್ ಸ್ಟ್ರೈಕ್ಗೆ ಬಲಿಯಾಗಿದ್ದನ್ನು ಕೂಡ ನಾವಿಲ್ಲಿ ಇಲ್ಲಿ ನೆನಪು ಮಾಡಿಕೊಬಹುದು ಯುಕ್ರೇನ್ನಲ್ಲಿ ಸಿಲುಕಿರುವ ಭಾರತೀಯರನ್ನ ಕರೆತರುವ ಸಲುವಾಗಿ ಪ್ರಧಾನಿ ಮೋದಿ ಮಹತ್ವದ ಸಭೆ ಕರೆದಿದ್ದಾರೆ ಪಿಯೂಷ್ ಗೋಯಲ್ ಹರ್ಷವರ್ಧನ್ ಶ್ರೀಂಗ್ಲಾ ಎನ್ಎಸ್ಎ ಅಜಿತ್ ದೋವಲ್ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ಆಪರೇಷನ್ ಗಂಗಾ ಅಡಿಯಲ್ಲಿ ಭಾರತೀಯರ ಸ್ಥಳಾಂತರ ಸಂಬಂಧ ಪ್ರಧಾನಿ ಮೋದಿಯವರ ಐದನೇ ಸಭೆ ಇದಾಗಿದೆ ಏನು ಕ್ವಾಡ್ ರಾಷ್ಟ್ರಗಳ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಯುಕ್ರೇನ್ ಸಂಘರ್ಷ ಬಗೆಹರಿಸೋಕೆ ರಾಜತಾಂತ್ರಿಕ ಮತ್ತು ಮಾತುಕತೆಯ ಮಾರ್ಗವನ್ನು ಹಿಡಿಯಬೇಕಾಗಿದೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಬದ್ಧವಾಗಿರುವುದು ಮುಖ್ಯ ಅಂತ ಹೇಳಿದ್ರು ಯುಕ್ರೇನ್ಗೆ ಮಾನವೀಯ ನೆರವಿನ ಅಗತ್ಯತೆ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ ಏನೋ ಜಪುರ್ಝಿಯಾ ಅಣುಸ್ತಾವರ ಮೇಲೆ ರಷ್ಯಾ ದಾಳಿ ಮಾಡಿದೆ ಅನ್ನೋ ಆರೋಪಗಳನ್ನ ಅಲ್ಲಗಳಿರುವ ರಷ್ಯಾ ಇದನ್ನ ಯುಕ್ರೇನ್ ತಾನೇ ಬೇಕಂತಾನೆ ಮಾಡಿಕೊಂಡು ಮೇಲೆ ಹಾಕ್ತಾ ಇದೆ ಅಂತ ಹೇಳಿದೆ ಈ ಸಂಬಂಧ ಮಾತನಾಡಿರೋ ರಷ್ಯಾದ ರಕ್ಷಣಾ ಇಲಾಖೆ ವಕ್ತಾರ ಇಗೋ ಕಂಕೋ ಫೆಬ್ರವರಿ ಇಪ್ಪತ್ತೆಂಟರಿಂದಲೇ ಈ ಸ್ಥಾವರವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ನಾರ್ಮಲ್ ಆಗಿ ಕೆಲಸ ಮಾಡುತ್ತಿತ್ತು ಆದರೆ ಕಳೆದ ರಾತ್ರಿ ಯುಕ್ರೇನ್ ಅವರೇ ಪ್ರಚೋದನೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ರಷ್ಯಾದ ನ್ಯಾಷನಲ್ ಗಾರ್ಡ್ ಗಸ್ತಿನ್ ಅವರ ಮೇಲೆ ಯುಕ್ರೇನ್ನ ವಿಧ್ವಂಸಕ ತಂಡ ದಾಳಿ ಮಾಡಿದೆ ಅಂತ ಹೇಳಿದ್ದಾರೆ ಏನು ರಷ್ಯಾ ಈಗ ಅಣು ಸ್ಥಾವರ ತಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂತ ಹೇಳಿದೆ ಏನು ಅತ್ತ ಕಡೆ ಬ್ರಿಟನ್ ಉಪ ಪ್ರಧಾನಿ ಡಾಮಿನಿಕ್ ರಾಬ್ ರಷ್ಯಾ ಪರಮಾಣು ಸ್ಥಾವರದ ಮೇಲೆ ಉದ್ದೇಶ ಪೂರ್ವಕವಾಗಿ ದಾಳಿ ಮಾಡಿಲ್ಲ ಅನ್ನೋದನ್ನು ನಂಬೋದು ತುಂಬಾ ಕಷ್ಟ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಷ್ಯಾ ಯುಕ್ರೇನ್ ಸಂಘರ್ಷದ ಮಧ್ಯೆ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ಕಣ್ಗಾವಲು ಸಂಸ್ಥೆಯ ಮುಖ್ಯಸ್ಥ ರಫೇಲ್ ಗ್ರಾಸಿ ಯುಕ್ರೇನ್ನ ಚರ್ನ ಭೇಟಿ ನೀಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಅವರು ಆದಷ್ಟು ಬೇಗ ಚರ್ನ ಭೇಟಿ ನೀಡ್ತಾ ಇದ್ದು ಎರಡು ದೇಶಗಳೊಟ್ಟಿಗೂ ನ್ಯೂಕ್ಲಿಯರ್ ಸೇಫ್ಟಿ ಬಗ್ಗೆ ಚರ್ಚೆ ಮಾಡ್ತೀವಿ ಇದನ್ನು ಎರಡೂ ರಾಷ್ಟ್ರಗಳು ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಅದು ಹಾಗೆ ಯುಕ್ರೇನ್ ಮೇಲೆ ದಾಳಿ ನಡೆಸಿದ ರಷ್ಯಾ ಸೇನೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸುಲಭವಾಗಿ ಅಣು ಸ್ಥಾವರವನ್ನು ವಶಕ್ಕೆ ಪಡೆದಿತ್ತು ಇವತ್ತು ಕೂಡ ಯುಕ್ರೇನ್ನ ಜಪೋರ್ ಝಿಯಾ ಸ್ಥಾವರದ ಮೇಲೆ ರಷ್ಯಾ ಸ್ಫೋಟಕಗಳನ್ನು ಹಾಕಿ ದಾಳಿ ಮಾಡಿದ್ದು ಇಬ್ಬರು ಗಾಯಗೊಂಡಿರುವುದಾಗಿ ವರದಿಯಾಗಿತ್ತಲ್ಲ ಈ ಸಂದರ್ಭದಲ್ಲಿ ಈ ಹೇಳಿಕೆ ಸಾಕಷ್ಟು ಮಹತ್ವ ಪಡ್ಕೊಳ್ಳುತ್ತೆ ಅದರಲ್ಲೂ ಕೂಡ ಇವತ್ತು ಬೆಂಕಿ ಬಿದ್ದಂತಹ ಜಪೋರ್ಜಿಯ ಅಣುಸ್ಥಾಪರ ಇಡೀ ಯುರೋಪ್ನಲ್ಲೇ ಅತಿ ದೊಡ್ಡ ಅಣುಸ್ಥಾಪರ ಅಂತ ಗುರುತಿಸಿಕೊಂಡಿದೆ ಯುಕ್ರೇನ್ ನಲ್ಲಿ ನಿಯೋಜಿಸಲಾಗಿರುವ ಸ್ಪೇಸ್ ಎಕ್ಸ್ ನ ಸ್ಟಾರ್ಲಿಂಗ್ ಸ್ಯಾಟಲೈಟ್ ಬ್ರಾಡ್ಬ್ಯಾಂಡ್ ಸೇವೆ ಮೇಲೆ ರಷ್ಯಾ ದಾಳಿ ಮಾಡೋ ಚಾನ್ಸಸ್ ಇದೆ ಅಂತ ಮಸ್ಕ್ ಹೇಳಿದ್ದಾರೆ ಸ್ಟಾರ್ಲಿಂಗ್ ಸದ್ಯ ಯುಕ್ರೇನ್ನ ಕೆಲ ಭಾಗಗಳಲ್ಲಿ ಕೆಲಸ ಮಾಡುತ್ತಿದೆ ಇದು ಆ ಭಾಗದಲ್ಲಿ ಕೆಲಸ ಮಾಡ್ತಿರೋ ರಷ್ಯಾಗೆ ಸೇರದ ಏಕೈಕ ಕಮ್ಯುನಿಕೇಶನ್ ಸರ್ವಿಸ್ ರಷ್ಯಾದಿಂದ ದಾಳಿಗೆ ಒಳಗಾಗಬಹುದಾದ ಸಾಧ್ಯತೆ ಜಾಸ್ತಿ ಇದೆ ಹುಷಾರಾಗಿ ಯೂಸ್ ಮಾಡಿ ಅಂತ ಟ್ವೀಟ್ ಮಾಡಲಾಗಿದೆ ಬಳಕೆದಾರರು ಅಗತ್ಯವಿದ್ದಾಗ ಮಾತ್ರ ಸ್ಟಾರ್ಲಿಂಕ್ ನೆಟ್ವರ್ಕ್ ಬಳಸಿ ಆಂಟನವನ್ನು ಜನರ ಕೈಗೆ ಸುಲಭವಾಗಿ ಸಿಗದಂತೆ ಇಡಿ ಆಂಟನದ ಲೈಟ್ ಕಾಣದಂತೆ ಏನಾದರೂ ಕವರ್ ಮಾಡಿ ಇಡಿ ಅಂತ ಕೂಡ ಸೂಚಿಸಿದ್ದಾರೆ ಇತ್ತೀಚೆಗೆ ರಷ್ಯಾ ದಾಳಿ ಬಳಿಕ ಸ್ಟಾರ್ಲಿಂಕ್ ಮೂಲಕ ಇಂಟರ್ನೆಟ್ ಸೇವೆ ಕಲ್ಪಿಸುವಂತೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಿಕ್ವೆಸ್ಟ್ ಮಾಡಿದ್ರು ಅದರ ಬೆನ್ನಲ್ಲೇ ಮಸ್ ಕೂಡ ಯುಕ್ರೇನ್ಗೆ ಹಲವು ಟರ್ಮಿನಲ್ಗಳನ್ನು ಆ ಕಡೆಗೆ ಶಿಫ್ಟ್ ಮಾಡಿಸಿ ಸ್ಟಾರ್ಲಿಂಕ್ ಸೇವೆ ಆಕ್ಟಿವೇಟ್ ಮಾಡಿಸಿದ್ರು ಇನ್ನು ಯುಕ್ರೇನ್ನಲ್ಲಿ ರಷ್ಯಾ ಆಕ್ರಮಣಶೀಲತೆ ಹೆಚ್ಚಾಗ್ತಿರೋ ಹೊತ್ತಲ್ಲೇ ಬೆಲ್ಜಿಯಂ ರಾಜಧಾನಿ ಬ್ರಿಸೆಲ್ಸ್ನಲ್ಲಿ ನ್ಯಾಟೊ ಒಕ್ಕೂಟದ ಸದಸ್ಯ ದೇಶಗಳ ವಿದೇಶಾಂಗ ಸಚಿವರು ಸಭೆ ಸೇರಿದ್ದಾರೆ ಇದಕ್ಕೂ ಮುನ್ನ ಪ್ರತಿಕ್ರಿಯೆ ಕೊಟ್ಟಿರುವ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ನ್ಯಾಟೋ ತನ್ನೆಲ್ಲ ಸದಸ್ಯ ರಾಷ್ಟ್ರಗಳನ್ನು ರಷ್ಯಾ ದಾಳಿಯಿಂದ ರಕ್ಷಿಸೋಕೆ ಬದ್ಧವಾಗಿದೆ ನಮ್ಮದು ರಕ್ಷಣಾತ್ಮಕ ಒಕ್ಕೂಟ ನಮಗೆ ಸಂಘರ್ಷ ಬೇಕಾಗಿಲ್ಲ ಒಂದು ವೇಳೆ ಸಂಘರ್ಷವನ್ನ ನಮ್ಮ ಮುಂದೆ ತಗೊಂಬಂದರೆ ಅದನ್ನು ಫೇಸ್ ಮಾಡೋಕೆ ನಾವು ರೆಡಿ ಪ್ರತಿ ಇಂಚಿನಷ್ಟು ನ್ಯಾಟೋ ಭೂಮಿಯನ್ನು ಕಾಪಾಡೋಕೆ ನಾವು ರೆಡಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುಕ್ರೇನ್ ಮೇಲಿನ ರಷ್ಯಾ ದಾಳಿ ಕೊರೋನಾ ಸ್ಫೋಟಕ್ಕೆ ಕಾರಣ ಆಗುತ್ತೆ ಮತ್ತೊಮ್ಮೆ ಅಂತ ಪ್ರಮುಖ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಟ್ನ ಎಡಿಟರ್ ಡಾಕ್ಟರ್ ರಿಚರ್ಡ್ ಹಾಟೋನ್ ಎಚ್ಚರಿಸಿದ್ದಾರೆ ಯುಕ್ರೇನಲ್ಲಿ ಮೂರನೇ ಒಂದು ಭಾಗದಷ್ಟು ಜನ ಮಾತ್ರ ಎರಡು ಡೋಸ್ ಲಸಿಕೆ ಹಾಕಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಹೆಚ್ಚಿನವರು ಚೀನಿ ಮೂಲದ ಲಸಿಕೆಯನ್ನು ಹಾಕಿಸಿಕೊಂಡಿದ್ದು ಅದು ಒಮೆಕ್ರಾನ್ ತಳಿಯ ವಿರುದ್ಧ ಕಮ್ಮಿ ರಕ್ಷಣಾ ಸಾಮರ್ಥ್ಯ ಹೊಂದಿದೆ ಹೀಗಾಗಿ ಕೊರೋನಾ ಮತ್ತಷ್ಟು ಉಲ್ಬಣಿಸುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಶುದ್ಧ ನೀರು ಮತ್ತು ಸ್ಯಾನಿಟೈಸೇಷನ್ ವ್ಯವಸ್ಥೆಯನ್ನು ಕೂಡ ರಷ್ಯನ್ ಸೇನೆ ನಾಶ ಮಾಡ್ತಾ ಇದೆ ಇದರಿಂದ ಮತ್ತಷ್ಟು ಅಪಾಯಕಾರಿ ಬೇರೆ ಕಾಯಿಲೆಗಳು ಕೂಡ ಹರಡೋ ಅಪಾಯ ಇದೆ ಸಾಧ್ಯತೆ ಇದೆ ಅಂತ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಕೊನೆ ಹಂತದ ಮತದಾನ ಏಳನೇ ತಾರೀಕು ನಡೆಯಲಿದ್ದು ಎಲ್ಲ ಪಕ್ಷಗಳು ಅಂತಿಮ ಕಸರತ್ತು ಇವೆ ಇಂದು ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಾಣಸಿಯಲ್ಲಿ ರೋಡ್ ಶೋ ನಡೆಸಿ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಿದ್ದಾರೆ ಸುಮಾರು ಆರು ಕೋಟಿ ಬೆಲೆ ಬಾಳುವ ಹೆರಾಯಿನ್ ಸಾಗಿಸ್ತಾ ಇದ್ದ ಆಫ್ರಿಕನ್ ಮೂಲದ ಮಹಿಳೆಯನ್ನು ರಾಜಸ್ಥಾನದಲ್ಲಿ ಬಂಧಿಸಲಾಗಿದೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಜೈಪುರ್ ಏರ್ಪೋರ್ಟ್ನಲ್ಲಿ ಡಿ ಆರ್ಐ ಡೈರೆಕ್ಟ್ರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದ್ದ ಈಕೆಯನ್ನು ಸ್ಕ್ಯಾನ್ ಮಾಡಿದಾಗ ದೇಹದಲ್ಲಿ ಮಾದಕ ವಸ್ತು ಇರುವುದು ಪತ್ತೆಯಾಗಿತ್ತು ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು ಈವರೆಗೂ ಎಂಟುನೂರ ಅರವತ್ತೆರಡು ಗ್ರಾಮ್ನಷ್ಟು ಸುಮಾರು ಎಂಬತ್ತೆಂಟು ಕ್ಯಾಪ್ಸೂಲ್ ಗಳನ್ನ ಹೊರತೆಗೆಯಲಾಗಿದ್ದು ವೈದ್ಯರು ಇನ್ನೂ ಕೂಡ ಆಕೆ ಎಲ್ಲ ಇಟ್ಕೊಂಡಿದ್ದಾಳೆ ಅಂತ ಹುಡುಕ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ರೈಲ್ವೆ ಅಪಘಾತಗಳನ್ನು ತಡೆಯುವ ವಿಶೇಷ ರೈಲು ಸಂರಕ್ಷಣಾ ವ್ಯವಸ್ಥೆ ಕವಚ ಇವತ್ತು ಸಿಕಂದ್ರಾಬಾದ್ನಲ್ಲಿ ಟೆಸ್ಟ್ ಮಾಡಲಾಯಿತು ಈ ಟೈಮ್ನಲ್ಲಿ ಒಂದು ರೈಲ್ನಲ್ಲಿ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಹಾಗೂ ಮತ್ತೊಂದು ರೈಲ್ನಲ್ಲಿ ರೈಲ್ವೆ ಮಂಡಳಿಯ ಅಧ್ಯಕ್ಷರಿದ್ದರು ಎರಡು ರೈಲುಗಳು ಫುಲ್ ಸ್ಪೀಡ್ನಲ್ಲಿ ಎದುರು ಬದುರು ಬಂದರೂ ಕೂಡ ಘರ್ಷಣೆ ಆಗಿಲ್ಲ ಇದುವೇ ಕವಚ ರೈಲು ಸಂರಕ್ಷಣಾ ವ್ಯವಸ್ಥೆ ತಡೆಯುವಂತ ವ್ಯವಸ್ಥೆ ಇದೆ ಅಪಘಾತಗಳನ್ನು ಇದರಲ್ಲಿ ಇದನ್ನ ಟೆಸ್ಟಿಂಗ್ ನಡೆಸ್ತಾ ಇದ್ದಾರೆ ಈಗ ಏನೋ ಪಾಕಿಸ್ತಾನದ ಪೇಶಾವರದಲ್ಲಿ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಐವತ್ತಾರಕ್ಕೆ ಏರಿಕೆಯಾಗಿದೆ ಒಟ್ಟು ನೂರ ತೊಂಬತ್ನಾಲ್ಕು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಭಾರತ ಇಂದು ಶ್ರೀಲಂಕಾ ವಿರುದ್ಧದ ಪ್ರಥಮ ಟೆಸ್ಟ್ ಮ್ಯಾಚ್ ನಲ್ಲಿ ದಿನದ ಆಟದ ಅಂತ್ಯಕ್ಕೆ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ರನ್ ಗಳಿಸಿದೆ ಸ್ಫೋಟಕ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ತೊಂಬತ್ತಾರು ರನ್ ಗಳಿಸಿ ಶತಕ ವಂಚಿತರಾದರೆ ಹನುಮ ವಿಹಾರಿ ಐವತ್ತೆಂಟು ರನ್ ಗಳಿಸಿ ಔಟ್ ಆದರು ಏನು ಶ್ರೀಲಂಕಾ ಪರ ಲಸಿತ್ ದೇನಿಯಾ ಎರಡು ವಿಕೆಟ್ ಪಡೆದು ಉತ್ತಮ ಬೌಲರ್ ಎನಿಸಿಕೊಂಡ್ರು ಮೊಹಾಲಿನಲ್ಲಿ ನಡೆದ ಈ ಮ್ಯಾಚ್ ವಿರಾಟ್ ಕೊಹ್ಲಿಯ ನೂರನೇ ಪಂದ್ಯ ಆಗಿತ್ತು ಇದರಲ್ಲಿ ವಿರಾಟ್ ಕೊಹ್ಲಿ ಫಸ್ಟ್ ನಲವತ್ತೈದು ರನ್ ಗಳಿಸಿದ್ದಾರೆ ಜಾಲಿಡೇಸ್ ಖ್ಯಾತಿಯ ಪ್ರದೀಪ್ ನಟನೆಯ ಹೊಸ ಸಿನಿಮಾ ಯೆಲ್ಲೋ ಬೋರ್ಡ್ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ ವಿಂಟೇಜ್ ಫಿಲ್ಮ್ಸ್ ನಿರ್ಮಾಣ ಮಾಡಿರುವ ಚಿತ್ರಕ್ಕೆ ತ್ರಿಲೋಕ್ ರೆಡ್ಡಿ ಡೈರೆಕ್ಷನ್ ಇದೆ ಸಿನಿಮಾದಲ್ಲಿ ಅಹಲ್ಯ ಸುರೇಶ್ ಮತ್ತು ಸ್ನೇಹ ಖುಷಿ ನಾಯಕಿಯರಾಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾದಲ್ಲಿ ಹುಡುಗಿಯರ ಮೇಲೆ ನಡೆಯುವ ಅತ್ಯಾಚಾರ ಮತ್ತು ಹತ್ಯೆಯಂತಹ ಅಪರಾಧಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಲಾಗಿದ್ದು ಸಿನಿಮಾ ಕೊನೆಯಲ್ಲಿ ಉತ್ತಮ ಸಾಮಾಜಿಕ ಸಂದೇಶದ ಜೊತೆಗೆ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದಾದ ಸಿನಿಮಾ ಅಂತ ಸಿನಿಮಾ ಟೀಮ್ ಹೇಳ್ತಾ ಇದೆ ಏನೋ ಷೇರುಪೇಟೆಯ ವಿಚಾರಕ್ಕೆ ಬಂದರೆ ಸಂವಿಧಿಸೂಚ್ಯಂಕ ಇವತ್ತು ಏಳುನೂರ ಅರವತ್ತೊಂಬತ್ತು ಅಂಕ ಏಳಿಕೆ ಕಂಡು ಐವತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ನಾಲ್ಕರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ಇನ್ನೂರ ಐವತ್ಮೂರು ಅಂಕ ಇಳಿಕೆ ಕಂಡು ಹದಿನಾರು ಸಾವಿರದ ಇನ್ನೂರ ನಲವತ್ತೈದು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಪ್ಪತ್ತೆರಡು ಪೈಸೆ ಇಳಿಕೆಯಾಗಿ ಎಪ್ಪತ್ತಾರು ರೂಪಾಯಿ ಹದಿನಾರು ಪೈಸೆ ಆಗಿದೆ ಏನೋ ಚಿನ್ನ ಬೆಳ್ಳಿ ಬೆಲೆಯ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೂರ ನಲವತ್ತಾರು ರೂಪಾಯಿ ಏರಿಕೆಯಾಗಿ ಐವತ್ತೊಂದು ಸಾವಿರದ ಏಳುನೂರ ಎಂಬತ್ನಾಲ್ಕಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೂರ ಮೂವತ್ತ್ನಾಲ್ಕು ರೂಪಾಯಿ ಜಾಸ್ತಿಯಾಗಿ ನಲವತ್ತೇಳು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕಾಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಎಂಬತ್ತೊಂದು ರೂಪಾಯಿ ಇಳಿಕೆಯಾಗಿ ಅರವತ್ತೇಳು ಸಾವಿರದ ಒಂಬೈನೂರ ಬನ್ನಿಗಾ ಕ್ವಿಕ್ ಆಗಿ ರಾಜ್ಯ ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡು ಬರೋಣ ಮೊದಲಿಗೆ ರಾಜ್ಯದ ನಂಬರ್ ಸರತೆ ಕರ್ನಾಟಕದಲ್ಲಿಂದು ಇನ್ನೂರ ಮೂವತ್ತ್ ಮೂರು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಾಗಿದ್ದು ಆರು ಜನ ಮೃತಪಟ್ಟಿದ್ದಾರೆ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಮೂವತ್ತೊಂಬತ್ತು ಲಕ್ಷದ ನಲವತ್ತೆರಡು ಸಾವಿರದ ಅರವತ್ತೆಂಟಾಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೈದಾಗಿದೆ ಇಂದು ನಲವತ್ತೆಂಟು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ರಾಜ್ಯದಲ್ಲಿ ಇಂದು ಕೂಡ ಮೂರು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಇದುವರೆಗೆ ಒಟ್ಟು ಹತ್ತು ಪಾಯಿಂಟ್ ಒಂದು ಒಂದು ಕೋಟಿಗೂ ಅಧಿಕ ಡೋಸ್ ಕೊರೊನಾ ಹಾಕಲಾಗಿದೆ ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರದಲ್ಲಿ ಎರಡು ಧಾರವಾಡ ಹಾಸನ ತುಮಕೂರು ವಿಜಯಪುರ ತಲಾ ಬಂತು ಇಂದು ದಾಖಲಾದ ಹೊಸ ಪ್ರಕರಣಗಳ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ ನೂರ ಅರವತ್ತ್ ಮೈಸೂರು ಒಂಬತ್ತು ಶಿವಮೊಗ್ಗ ಉತ್ತರ ಕನ್ನಡ ತಲಾ ಏಳು ಕಲಬುರಗಿ ತುಮಕೂರು ಉಡುಪಿ ತಲಾ ಐದು ಬೆಳಗಾವಿ ಕೋಲಾರ ತಲಾ ನಾಲ್ಕು ಚಿತ್ರದುರ್ಗ ಗದಗ ತಲಾ ಮೂರು ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಹಾವೇರಿ ರಾಯಚೂರು ತಲಾ ಎರಡು ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಹಾಸನ ಕೊಡಗು ಮಂಡ್ಯ ಯಾದಗಿರಿ ತಲಾ ಒಂದು ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತಾರು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು ಇನ್ನೂರ ಒಂದು ಸೋಂಕಿತರು ಮೃತಪಟ್ಟಿದ್ದಾರೆ ಒಟ್ಟು ಸೋಂಕಿತರ ಸಂಖ್ಯೆ ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಐವತ್ತೊಂದು ಸಾವಿರ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಐದು ಲಕ್ಷದ ಹದಿನಾಲ್ಕು ಸಾವಿರದ ಐನೂರ ಎಂಬತ್ತೊಂಬತ್ತು ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿಮೂರು ಸಾವಿರದ ನಾನೂರ ಐವತ್ತು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ನಾಲ್ಕು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಅರವತ್ತೇಳು ಸಾವಿರ ದಾಟಿದೆ ದೇಶದಲ್ಲಿ ಇನ್ನೂ ಕೂಡ ಅರವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಭಾರತದಲ್ಲಿ ಗುಣಮುಖ ಪ್ರಮಾಣ ತೊಂಬತ್ತೆಂಟು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಇದ್ದು ಸಾವಿನ ಪ್ರಮಾಣ ಒಂದು ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ಇದೆ ದೇಶದಲ್ಲಿ ನಿನ್ನೆ ಪಾಯಿಂಟ್ ಎಂಟು ನಾಲ್ಕು ಲಕ್ಷಕ್ಕೂ ಅಧಿಕ ಡೋಸ್ ಕೊರೋನಾ ಲಸಿಕೆ ಹಾಕಲಾಗಿದ್ದು ಇದುವರೆಗೆ ಒಟ್ಟು ನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ಒಂಬತ್ತು ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಏಳು ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ ನಲವತ್ನಾಲ್ಕು ಪಾಯಿಂಟ್ ಎರಡು ಎರಡು ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಸಂಖ್ಯೆ ಐವತ್ತೊಂಬತ್ತು ಎಂಟು ಎರಡು ಲಕ್ಷ ದಾಟಿದೆ ಇನ್ನು ಟಾಪ್ ಐದು ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದ್ರೆ ಅಮೆರಿಕ ಐವತ್ತೆರಡು ಸಾವಿರಕ್ಕೂ ಅಧಿಕ ಭಾರತ ಆರು ಸಾವಿರಕ್ಕೂ ಅಧಿಕ ಬ್ರೆಜಿಲ್ ಅರವತ್ತು ಸಾವಿರಕ್ಕೂ ಅಧಿಕ ಫ್ರಾನ್ಸ್ ಅರವತ್ತೊಂದು ಸಾವಿರಕ್ಕೂ ಅಧಿಕ ಯುನೈಟೆಡ್ ಕಿಂಗ್ಡಮ್ ನಲವತ್ತೈದು ಸಾವಿರಕ್ಕೂ ಅಧಿಕ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಇವತ್ತಿನ ರಾಜ್ಯ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರತ್ಯೇಕ ವರದಿಯನ್ನ ಎಲ್ಲ ಹೈಲೈಟ್ಸ್ ಇರುವಂತಹ ಡೀಟೇಲ್ ರಿಪೋರ್ಟ್ ಅನ್ನ ನಾವು ಪ್ರತ್ಯೇಕವಾಗಿ ಪಬ್ಲಿಷ್ ಮಾಡಿದ್ದೀವಿ ನಮ್ಮ ಚಾನಲ್ಗೆ ಹೋಗಿ ನೀವು ಅದನ್ನು ಚೆಕ್ ಮಾಡಬಹುದು ಈಗ ವಿಡಿಯೋ ಅಂತ್ಯದಲ್ಲೂ ಕೂಡ ಸ್ಕ್ರೀನ್ ಅದರ ಲಿಂಕನ್ನು ನಾವು ಡಿಸ್ಪ್ಲೇ ಮಾಡ್ತೀವಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕನ್ನು ಹಾಕಿರ್ತೀವಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ